ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಈ ಸಣ್ಣ ಮಾರ್ಕೆಟ್ ಪ್ರದೇಶದಲ್ಲಿದ್ದಂಥ ಕೆಲವು ಮಂದಿ ವರ್ತಕರು ವ್ಯಾಪಾರಸ್ಥರು ನಮಗೆ ಕೆಲವು ಅವಕಾಶವನ್ನು ಮಾಡಿಕೊಡ್ಬೇಕಂದೇಳಿ ಕೇಳಿದರು. ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ನಂತರ ನಮ್ಮ ಆಯುಕ್ತರು, ಭಾಳಷ್ಟು ಮಂದಿ ಪ್ರಮುಖರೆಲ್ಲರೂ ಕೂಡ ಬಂದು ಅವರು ಬೇಡಿಕೆಟ್ಟಂಥ ಟೈಮಲ್ಲಿ ಅವ್ರಿಗೇನು ಮಾಂಸ ಮಾರಾಟ ಮಾಡ್ಕೊತ ಇದ್ದಾರೆ ಅವ್ರಿಗೆ APMC ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಆದಷ್ಟು ಶೀಘ್ರದಲ್ಲೇ ಸ್ಲಾಟ್ ಔಟ್ಸ್ ಕೂಡ ಕಟ್ತಾ ಇದ್ವಿ, ಆದಷ್ಟು ಶೀಘ್ರದಲ್ಲೇ ಸ್ಲಾಟ್ ಔಟ್ಸ್ ಕೂಡ ಮುಗಿಸಿವಿ. ಮುಗಿಸಿದ ನಂತರ ಸ್ಲಾಟ್ ಔಟ್ಸಲ್ಲಿ ಕಟ್ ಮಾಡ್ಕೋಬೇಕು. ಒಂದು ವರ್ಷದ ಕಾಲ APMC ಬೇಕು. APMC ಸ್ಲಾಟ್ ಔಟ್ಸ್ ಮುಗಿದಂತ ಸ್ಲಾಟ್ ಔಟ್ಸಲ್ಲಿ ಕಟ್ ಮಾಡ್ಕೋಬೇಕು, ಆಮೇಲೆ ಇಲ್ಲಿ ಮಾರಾಟ ಮಾಡಿಕೊಡ್ಬೇಕು. ಈ ರೀತಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ಅವರಿಗೆ. ಇವತ್ತು ನಾವು ಕಾಟಿಕ್ ಸಮಾಜದ ಎಲ್ಲ ನಮ್ಮ ಸಮಾಜದ ಅಣ್ಣ ತಮ್ಮರು ನಮ್ಮ ಬಂಧುಗಳೆಲ್ಲ ಸೇರಿದ್ದೀವಿ ನಮ್ಮ ಮಾರ್ಕೆಟ್ ಹತ್ರ. ಏನಕ್ಕಂದರೆ ಇವತ್ತು ನಮ್ಮ ಮಾರ್ಕೆಟನ್ನು ತೆಗೆದುಬಿಟ್ಟು ನಮ್ಮ ಸಮಾಜ ಜನಾಂಗದರು, ಹೆಂಡತಿ ಮಕ್ಕಳು ಎಲ್ಲರೂ ರೋಡಿಗೆ ಬಿದ್ದಿದ್ದಾರೆ. ಆ ಕಾರಣಕ್ಕೆ ಇವತ್ತು ನಮ್ಮ ಶ್ರೀರಾಮುಲು ಸಾಹೇಬರು ಪ್ಲಸ್ DC ಸಾಹೇಬರು ಮೇಡಮ್ ಅವರು ಬಂದುಬಿಟ್ಟು ನಮ್ಮ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕಂತ APMC ಹಾರ್ಡಲ್ಲಿ ನಮಗೊಂದು ಜಾಗವನ್ನು ಕೊಡ್ತಾರೆ ಅಂತೇಳಿ ಸ್ಲಾಟ್ ರೌಸ್ ಮಾಡಲಿಕ್ಕೆ, ಆಮೇಲೆ ಅಲ್ಲಿ ಸ್ಲಾಟ್ ರೌಸ್ ಮಾಡಿಕೊಂಡು ಸ್ಲಾಟ್ರ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಮಾರಾಟ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತಿರ್ಗಾ ಒಂದು ಸ್ಲಾಟ್ರ್ ಹೌಸ್ ಒಂದು ರೆಡಿ ಆಗ್ತಾ ಇದೆ ಅಂತ ಅಲ್ಲಿ ಸ್ಲಾಟ್ರ್ ಹೌಸ್ ಮಾಡಿಬಿಟ್ರೆ ಅಲ್ಲಿ ಸ್ಲಾಟ್ರ್ ಮಾಡ್ಕೊಂಡು ಇಲ್ಲಿ ಬಂದು ಶಾಪ್ಸ್ ಎಲ್ಲ ಆದಮೇಲೆ ಇಲ್ಲಿ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ದಯವಿಟ್ಟು ನಾವೇನು ಹೇಳ್ತೀವಪ್ಪ ಅಂದರೆ ನಮ್ಮ ಸರ್ಕಾರಕ್ಕೆ ಬಂದು ಸಚಿವರು ಬಂದುಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟೋಗಿದ್ದಾರೆ, ಬೇಗ ಮಾಡಿಕೊಡ್ತೇನೆ ಅಂತ. ಅದಕ್ಕೆ ಎಲ್ಲರಿಗೆ ನಾನು ಧನ್ಯವಾದಗಳು ಹೇಳಿ, ಯಾಕಂದರೆ ಇಲ್ಲಿ ಬಂದು ಪರಿಶೀಲನೆ ಮಾಡಿ ನಮಗೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಎಲ್ಲರಿಗೆ ಧನ್ಯವಾದಗಳು. ನನ್ನ ಹೆಸರು VN ರಾಜ್, ನಾನು ಕಾಟಿಕ್ ಸಮಾಜದ ಸೇವಕರು. ನಮ್ಮ ಹೆಸರು ರವಿಕುಮಾರ್ ಅಂತೇಳಿ, 11 ವರ್ಣ ಕಾರ್ಪೊರೇಟರ್ ಅವ್ರ ತಮ್ಮ, ಗೋವಿಂದರಾಜ್ ಅವ್ರ ತಮ್ಮ. ಸುಮಾರು ಹುಟ್ಟಿದಾಗಲಿಂದ ಕಾಟಿಕ್ ಸಮಾಜದವರು ಸುತ್ತಮುತ್ತ ಮಾರ್ಕೆಟ್ ಸಮಾಜದವರು ಜೀವನ ಮಾಡ್ತಕ್ಕಂಥ ಸ್ಥಳ ಇದು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೇ ಗಮನಕ್ಕೆ ಬರಲಾರದಂಗೆ ಗಮನಕ್ಕೆ ತದನಂತರ ತೊಂಬಂದು ಹೊಡೆದಿದ್ದಂಥ. ಇವಾಗ ಎಲ್ಲ ಸಮಾಜದವರು ಹೊರಗಡೆ ಬೀದಿಗೆ ಬಂದಿದ್ದಾರೆ ರೋಡಿಗೆ. ಈ ಲಾಸ್ಟ್ 2-3 ವರ್ಷದಿಂದ ಯಾವುದೇ ರೀತಿಯಿಂದ ವ್ಯಾಪಾರ ಇಲ್ಲದೆ ಇವತ್ತು ನಮಗೆ ಎಲ್ಲಿ ಜಾಗ ಇಲ್ಲ ಅಂತೇಳಿ ಮೊನ್ನೆ ನಮ್ಮ ಸಾರಿಗೆ ಸಚಿವರು ರಾಮುಲು ಸಾರ್ ಅವರಿಗೆ ಮತ್ತು DC ಸಾಹೇಬರವರಿಗೆ ಕಾರ್ಪೊರೇಷನ್ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತೊಗೊಂಬಂದು ನಮಗೆ ಒಂದು ಸ್ಥಳಾವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದಾರೆ. ಅದೇ ಆ ಸ್ಥಳಾವಕಾಶಕ್ಕೆ ಮನ ಸಚಿವರು ಎಲ್ಲರೂ ಬಂದು ಸ್ಥಳ ಪರಿಶೀಲನೆ ಮಾಡಿ ಮತ್ತು ಬೇರೆ ಮತ್ತು APM ಜಾಗದಲ್ಲಿ ನಮಗೆ ನಿಮ್ಮ ಸಮಾಜಕ್ಕೆ ಎಲ್ಲರಿಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇದ್ರ ಮೇಲೇ ನಾವು ಜೀವನ ಮಾಡ್ತಾ ಇರೋದು, ಇದು ಬಿಟ್ಟು ಬೇರೆ ಏನಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.